मुंबई पश्चिम उपनगर मीरा बायंदर युवा उद्यमी चेतन शेट्टी नम जवनीर संस्थयु तुळुवा कन्नडिगरिगागि कुणित भजन स्पर्धे दांडिया नृत्य स्पर्धेयन्नु आयोजिसितु। मीरा बहिंदर परिसरद युवा उद्यमी चेतन शेट्टी नेतृत्वद नम जवनीर मीरा बहिंदर इदर एलने वार्षिकोत्सव अक्टोबर 5 रंदु बहिंदर पूर्वद शुभम म्यारेज ಮತ್ತು ಪಾರ್ಟಿ ಹಾಲ್ನಲ್ಲಿ ವಿಚಂಬಣೆಯಿಂದ ಜರುಗಿತು। ಪುರೋಹಿತರಾದ ರಾಧಾಕೃಷ್ಣ ಭಟ್ ದೀಪ ಬೆಳಗಿ ಕುಣಿತ ಭಜನ ಸ್ಪರ್ಧೆ ಮತ್ತು ದಾಂಡಿಯಾ ನೃತ್ಯ ಸ್ಪರ್ಧೆಗೆ ಚಾಲನೆ ನೀಡಿದರು। ಕುಣಿತ ಭಜನ ಸ್ಪರ್ಧೆಯ ಬಳಿಕ ದಾಂಡಿಯಾ ನೃತ್ಯ ಸ್ಪರ್ಧೆ ಆರಂಭಗೊಂಡಿತು। ಕಲಾ ಜಗತ್ತು ಸಂಸ್ಥೆಯ ರುವಾರಿ ತೋಮ್ಸೆ ಡಾಕ್ಟರ್ ವಿಜಯ್ ಕುಮಾರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು। ಮೀರಾ ಬಹಿಂದರ್ ಪರಿಸರದ ರಾಜಕೀಯ ಧುರೀಣರು ಉದ್ಯಮಿಗಳು ಸಂಘಟಕರುಗಳು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು। ಸಂಸ್ಥೆಯ ಅಧ್ಯಕ್ಷರಾದ ಚೇತನ್ ಶೆಟ್ಟಿ ಸ್ವಾಗತಿಸಿದರು। ನಾನು ಡೈರೆಕ್ಟ್ ನಮ್ಮ ಏಳನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಪ್ರಸಾದ್ ಏನು ಮಂತ್ರ ಅಂದ್ರೆ ನಿಮಗೆ ಪನಂದಿಲ್ಲ ಹೋಯ್ ವರ್ಷಲ ಪಂತಾನೆ ಇಂಗಿಲ್ ದಾದಾಣಲ ಪ್ರಸತ್ ಕೊನಪ ಐಕತ್ರೆ ಇಂಗಿಲ್ ಮಹಾಸಭೆತಿಯ ವಿಜಯ ಕುಮಾರ್ ಶೆಟ್ಟಿಯನ್ನ ಲತ್ತ ಅರ್ನ ಸಲಹೆ ತಂದ ಬೊಂಬೈಡು ಮಾನಾದಿಗದ ದೊಂಪು ಉಂಡ ನೀಲಬೈಂದಳ್ಳ ಮಾನಾದಿಗದ ಚಾವಡಿ ಅವರು ಪಂಡ ಅಂಚಾತು ಎಂಗಲು ಓಲೋಲು ಪುರ ಕೆಟ್ಟೆ ಕೆಲಸ ಮಂತು ರಗಲಿನ ನಾಡ್ದು ಈ ಮಾನವಿಗ ಚಾವಡಿಗಡೆ ಪದ್ನೇಂದು ಪದ್ನಾಜಿ ಬನಕು ಸನ್ಮಾನ ಕೊರಿಯ ಅವನೇ ಎಂಗಲು ಕಂಟಿನ್ಯೂ ಮಂತು। ಈ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸದ್ದು ಗದ್ದಲವಿಲ್ಲದೆ ನಿಸ್ವಾರ್ಥ ಸಮಾಜ ಸೇವೆ ಮಾಡುತ್ತಿರುವವರಿಗೆ ಸಮಾಜ ಪ್ರಿಯ ಬಿರುದು ನೀಡಿ ಸನ್ಮಾನಿಸಲಾಯಿತು। Thank you।
ಭಜನೆ ಸ್ಪರ್ಧೆಯಲ್ಲಿ ಮಿರಾ ರೋಡ್ ಯುವ ಮಿತ್ರ ಮಂಡಳಿ ಪ್ರಥಮ, ಮೊಗವೀರ ವ್ಯವಸ್ಥಾಪಕ ಮಂಡಳಿ ದ್ವಿತೀಯ, ಬಿಲ್ಲವರ ಅಸೋಸಿಯೇಷನ್ ಮಿರಾ ರೋಡ್ ಸಮಿತಿ ತೃತೀಯ ಸ್ಥಾನ ಗಳಿಸಿದರೆ, ರಾಸ್ ಗರ್ಭಾ ಸ್ಪರ್ಧೆಯಲ್ಲಿ ಅಮಿತಾ ಕಲಾಮಂದಿರ ಪ್ರಥಮ, ಮಿರಾ ರೋಡ್ ಯುವ ಮಿತ್ರ ಮಂಡಳಿ ದ್ವಿತೀಯ, ಶ್ರೀನಿಧಿ ಶೆಟ್ಟಿ ಅವರ ತಂಡ ತೃತೀಯ ಸ್ಥಾನ ಗಳಿಸಿತು. ಜವನೇರ್ ತಂಡದ ಸ್ಥಾಪಕ ಅಧ್ಯಕ್ಷರಾಗಿರುವ ಚೇತನ್ ಶೆಟ್ಟಿ ಮತ್ತು ಅವರ ಪರಿವಾರವನ್ನು ಅತಿಥಿಗಣ್ಯರು ವಿಶೇಷವಾಗಿ ಗೌರವಿಸಿದರು. ದಾಂಡಿಯಾ ನೃತ್ಯ ಸ್ಪರ್ಧೆ, ಕುಣಿತ ಭಜನಾ ಸ್ಪರ್ಧೆ ಖ್ಯಾತ ಗಾಯಕ ವಿಜಯ್ ಶೆಟ್ಟಿ ಅವರ ಸಂಯೋಜನೆಯಲ್ಲಿ ನಡೆಯಿತು. ರಂಗನಟ ಜಿಕೆ ಕೆಂಚನಕೇರೆ ಬಾಲಚಂದ್ರ ರಾಯ್ ಕಾರ್ಯಕ್ರಮ ನಿರೂಪಿಸಿದರೆ, ಕವಿ ಲೇಖಕ ಅಶೋಕ್ ವಳದೂರು ಸಹಕರಿಸಿದರು. ಮೀರಾ ಬಹಿಂದರ್ ಪರಿಸರದ ಯುವ ಸಮುದಾಯವನ್ನು ಒಗ್ಗೂಡಿಸಿ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಗಳಲ್ಲಿ ನಿರತವಾಗಿರುವ ನಮ ಜವನೇರ್ ನವರಾತ್ರಿ ಸಮಯದಲ್ಲಿ ತುಳುವ ಕನ್ನಡಿಗರಿಗಾಗಿ ಆಯೋಜಿಸುತ್ತಿರುವ ದಾಂಡಿಯಾ ನೃತ್ಯ ಸ್ಪರ್ಧೆ ಪ್ರತಿ ವರ್ಷ ಅಚ್ಚುಕಟ್ಟಾಗಿ ನಡೆಯುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯೋಗೇಶ್ ಹೊಸಬೆಟ್ಟು ಜ್ಯೋತಿ ಪ್ರಸಾದ್, ಮುಂಬೈ ನ್ಯೂಸ್.